ಅಗ್ರೋ ಓಹೋ ಏನಣ್ಣ ಸಿಕ್ಕಾಬಿಟ್ಟು ಡೀಪ್ ಫೀಲಿಂಗ್ ಅಲ್ಲಿ ಯೋಚನೆ ಮಾಡ್ತಾ ಇದ್ಯಾ ಏನ್ ಸಮಾಚಾರ ಏನಿಲ್ಲಪ್ಪ ಏನೂ ಇಲ್ವಾ ನಿನ್ ನೋಡಿದ್ರೆ ನನಗೆ ಹಂಗ ಅನಿಸ್ತಾ ಇಲ್ವೇ ಎಲ್ಲೋ ಏನೋ ಎಡವಟ್ ಆಗಿರ್ಬೇಕು ಅದೇನು ಅದೇನಿಲ್ಲ ಬಿಡಪ್ಪ ಏನಿಲ್ವಾ ಸರಿ ಬಿಡಪ್ಪ ಏನಿಲ್ಲ ಅಂದ್ಮೇಲೆ ನಾನು ಕೇಳಿಸ್ಕೊಳಕ್ ರೆಡಿ ಇಲ್ಲ ನಾನು ಬರಲ್ಲ ಅದು ಅದೇ 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 ಅದು ಏನು ಅಂತ ಕೇಳ್ತಾ ಇರೋದು ಅಲ್ಲ ಅದು ನಮ್ಮ ಸಂಗೀತದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಏನು ಅನ್ಸುತ್ತೆ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿ ಹಾಡ್ತಾಳೆ ಒಂದು ಚೂರು ಅಹಂಕಾರ ಇಲ್ಲ ಒಳ್ಳೆ ಫ್ಯೂಚರ್ ಇದೆ ಅನ್ಸುತ್ತೆ ಅದಲ್ಲಪ್ಪ ನನ್ನ ಸಂಗೀತ ಕಾಂಬಿನೇಷನ್ ಹೇಗಿದೆ ಅದು ನಾನೇನೇ ಹೇಳಿ ಇದೀ ಕರ್ನಾಟಕದ ಜನತನೇ ಹೇಳ್ತಾ ಇದೆ ನಿಮ್ಮಿಬ್ಬರದು ಸೂಪರ್ ಜೋಡಿ ವಾಯ್ಸ್ ಮೇಡ್ ಫಾರ್ ಈಚ್ ಅದರ್ ಅಂತ ಅದೇನು ಸರಿ ಹಾಗೆ ನಾವಿಬ್ಬರೂ ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಸಲ್ವಾ ಓಹೋ ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ ಬ್ರದರ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹೊಸ ಲವ್ ಸ್ಟೋರಿನಾ ಏಯ್ ಇಲ್ಲ ಹಾಗೇನಿಲ್ಲ ಸಂಗೀತ ನನ್ನ ಜೀವನದಲ್ಲಿ ಬಂದು ನನಗೆ ಸಹಾಯ ಮಾಡಿದಾಗ ನನಗೆ ಅವಳ ಬಗ್ಗೆ ಅಭಿಮಾನ ಬಂತು ನಾನು ಇದನ್ನ ಬರೀ ಅಭಿಮಾನ ಅಂತ ಮಾತ್ರ ಅನ್ಕೊಂಡಿದ್ದೆ ಆದ್ರೆ ಬ್ಲೈಂಡ್ ಸ್ಕೂಲ್ ಬೆನಿಫಿಟ್ ಶೋನೇ ಅವಳು ನನ್ನ ಜೊತೆ ಆಡೋ ಕೊನೆ ಪ್ರೋಗ್ರಾಮ್ ಅದಾದ್ಮೇಲೆ ಅವಳು ಊರು ವಾಪಸ್ ಹೊರಟೋಗ್ತಾಳೆ ಅಂತ ಗೊತ್ತಾದ್ಮೇಲೆ ನಂಗೆ ಯಾಕೋ ಒಂಥರ ಆಗ್ತಾ ಇದೆ ಕಣೋ ಇದುವರೆಗೂ ನನ್ನ ಜೀವನದಲ್ಲಿ ಯಾವತ್ತೂ ಈ ತರ ಆಗಿರ್ಲಿಲ್ಲ ಅವಳು ಆಮೇಲೆ ನನ್ನ ಜೊತೆ ಇರಲ್ಲ ಅನ್ನೋದನ್ನ ನನ್ನ ಮನ್ಸು ಒಪ್ಕೋತಾನೆ ಇಲ್ಲ ಇದ್ಯಾಕೆ ಈಗ ಆಗ್ತಾ ಇದೆ ಅಂತ ನಾನು ಬಹಳ ಯೋಚನೆ ಮಾಡಿದ್ಮೇಲೆ ನನ್ಗೀಗ ಅನ್ನಿಸ್ತಾ ಇದೆ ನಾನು ನಂಗೆ ಗೊತ್ತಿಲ್ಲದೆ ಸಂಗೀತನ ಪ್ರೀತಿಸ್ತಾ ಇದ್ದೀನಿ ಸಂಗೀತ ಇಲ್ಲದೆ ನನ್ನ ಜೀವನ ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳೋಕು ನನ್ನ ಕೆಲಸ ಸಾಧ್ಯ ಇಲ್ಲ ಈ ವಿಷಯ ನಮ್ಮನ್ನ ಹತ್ರ ಹೇಳೋಣ ಅಂತಂದ್ರೆ ನಂಗೆ ಧೈರ್ಯನೂ ಇಲ್ಲ ಅದಕ್ಕೆ ನೀನೇ ಅಮ್ಮನ ಹತ್ರ ಮಾತಾಡಿ ನಾನು ಸಂಗೀತನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತೀಯ ಹೇಳ್ಬೇಕು ಅಂದ್ರೆ ಇವತ್ತು ಅವನ್ ಬೇರೆ ಮದುವೆ ಆಗಿರೋದ್ರಿಂದ ನೀನ್ ಗೆದ್ದಿದ್ಯಾ ಅದೇ ನಿನ್ನ ಅವನ್ ಮದುವೆ ಆಗಿ ಇನ್ನೊಂದು ಹುಡುಗಿ ಜೊತೆ ಹೋಗಿದ್ರೆ ಆವತ್ತು ನಿನ್ ಸೋಲ್ತಿದ್ದೆ ಆಗ ನೀನ್ ಬದುಕಿದ್ದು ಸತ್ ಹಾಗೆ ಅವನ್ ನಿನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ಇವತ್ ಪ್ರೀತಿಗೋಸ್ಕರ ಸಹಾಯೋದಕ್ಕೆ ರೆಡಿಯಾಗಿ ಬಂದಿರೋ ನಿನ್ ಜೊತೆಲಿ ಅವನು ಕೈ ಜೋಡಿಸಿ ನಿನ್ ಜೊತೆ ಬರ್ತಿದ್ದ ಬಟ್ ಅವನ್ ನಿನ್ನ ಪ್ರೀತಿಸ್ಲಿಲ್ಲ ಆತರ ನಾಟಕ ಮಾಡಿ ಮೋಸ ಮಾಡಿದಾನೆ ನೋಡು ಅವನ್ ಕಣ್ಣು ಮುಂದೆನೆ ಅವನಿಗಿಂತ ದೊಡ್ಡ ಲೆವೆಲ್ಗೆ ನೀನ್ ಬೆಳಿಬೇಕು ಅವನಿಗಿಂತ ಚೆನ್ನಾಗಿರೋನ್ ಜೊತೆ ಸಂತೋಷವಾಗಿ ಬದುಕ್ಬೇಕು ಅದನ್ ನೋಡಿ ಅವನು ಪ್ರತಿದಿನ ಪ್ರತಿ ಕ್ಷಣ ಬದುಕಿದ್ದು ಸಾಯ್ತಿರ್ಬೇಕು ಅದಕ್ಕೆ ನಾನು ಹೇಳೋದಿಷ್ಟೇ ನನ್ನ ಪ್ರಕಾರ ಮನುಷ್ಯ ಪ್ರೀತಿಲಿ ಸೋತ್ರು ಪರವಾಗಿಲ್ಲ ಆದ್ರೆ ಜೀವನದಲ್ಲಿ ಮಾತ್ರ ಸೋಲ್ಬಾರ್ದು ಆ ಹುಡುಗಿನ ಉಳಿಸಿ ಅವಳು ಮನಸ್ಸು ಬದಲಾಯಿಸಿ ಅವಳಿಗೆ ಬದುಕಕ್ಕೆ ದಾರಿ ತೋರಿಸಿದ ಸಂಗೀತ ನೋಡಿದಾಗ ನನ್ನ ಮಗನ ತಿರುಗಿ ಮನಸ್ಸನ್ನಾಗಿ ಮಾಡೋಕೆ ಈ ಹುಡುಗಿನೇ ಸರಿಯಾದವಳು ಅಂತ ನಾನು ಅಂದ್ಕೊಂಡೆ ಅದಕ್ಕೆ ಅವಳು ನುಡುಕೊಂಡು ಒಂದಿನ ಅವಳು ಮನಗೋದೆ ನನ್ನ ಮಗಳು ನಿಮ್ಮ ಆನಂದ್ ಅವರ ಕಟ್ಟ ಅಭಿಮಾನಿ ಇವ್ರು ಹಾಡಿರೋ ಎಲ್ಲ ಕ್ಯಾಸೆಟ್ಗಳನ್ನೂ ತಂದಿಟ್ಕೊಂಡಿದ್ದಾಳೆ
ಕೇಳ್ತಾ ಕೇಳ್ತಾ ಇವಳು ಕೂಡ ಅಲ್ಪ ಸ್ವಲ್ಪ ಹಾಡೋದನ್ನ ಕಲ್ತಿದ್ದಾಳೆ. ಅವ್ರ ಮಾತನ್ನ ಕೇಳಿ ನನಗೆ ಸಹನ ಸಂತೋಷ ಆಯ್ತು. ನನ್ನ ಮಗಳ ಸರಿ ಮಾಡಕ್ಕೆ ಅವ್ರ ಮಗಳನ್ನ ಖಂಡಿತವಾಗ್ಲೂ ಕೊಳಸೆ ಕಳಿಸ್ತಾರೆ ಅನ್ನಿಸ್ತು. ಅದಕ್ಕೆ ಅವ್ರ ಹತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಅವ್ರ ಮಗಳನ್ನ ಕಳಿಸ್ಕೊಡಿ ಅಂತ ಕೇಳ್ಕೊಂಡೆ. ನಮ್ಮ ಮಗಳನ್ನ ನಿಮ್ ಜೊತೆ ಕಳ್ಸೋದಕ್ಕೆ ಆಗೋದಿಲ್ಲ. ಅವಳಿಗೆ ನಾವು ಮದ್ವೆ ಫಿಕ್ಸ್ ಮಾಡಿದೀವಿ. ಇವಳನ್ನ ನಿಮ್ ಜೊತೆಲಿ ಕಳಿಸ್ಬೇಕು ಅಂತಂದ್ರೆ ಮದ್ವೆನ ಮುಂದಕ್ಕೆ ಹಾಕ್ಬೇಕು. ಅದಕ್ಕೆ ಗಂಡಿನ ಮನೆಯವರು ಒಪ್ಪಿಗೆ ತಗೋಬೇಕು. ಇದು ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಅಲ್ವಾ? ಸರಿ ಬಿಡಿ, ನನ್ ಮಗನ ಹಣೆಯಲ್ಲಿ ಏನ್ ಬರ್ತದೋ ಅದೇ ಆಗ್ಲಿ. ನಾ ಹಿಂಬತ್ತೀನಿ ಅಮ್ಮ. ಒಂದ್ ನಿಮಿಷ ಅಪ್ಪ, ನಾನು ಇವ್ರ ಜೊತೆಲಿ ಹೋಗ್ತೀನಿ. ಏನಮ್ಮ ಸಂಗೀತ, ಅಲ್ಲ ಮದ್ವೆ ಹತ್ರ ಇಟ್ಕೊಂಡು ನಿಮ್ ಅತ್ತೆ ಮಾವನ್ ನಾನ್ ಏನ್ ಉತ್ತರ ಹೇಳಮ್ಮ? ಅಲ್ಲ ಪ್ರಸಾದ್ ಹ್ಯಾಕ್ ಕನ್ವಿನ್ಸ್ ಮಾಡೋದು? ಅಪ್ಪ ಪ್ರಸಾದ್ ವಿಷಯ ನನಗ್ ಬಿಡಿ, ನನ್ನ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನಾನ್ ಹೇಳಿದ್ರೆ ಈಸಿಯಾಗಿ ಒಪ್ಕೋತಾನೆ. ಇನ್ನು ಅತ್ತೆ ಮಾವನ್ ಕನ್ವಿನ್ಸ್ ಮಾಡು ಅಂತ ನಾನ್ ಅವನ್ಗೆ ಹೇಳ್ತೀನಿ. ಅಲ್ಲಮ್ಮ ನೀವೇನು ಯೋಚನೆ ಮಾಡ್ಬೇಡಿ, ಮದ್ವೆನ ಪೋಸ್ಟ್ಪೋನ್ ಮಾಡಿ. ಆನಂದ್ ನನ್ ಫೇವರೇಟ್ ಸಿಂಗರ್, ಅವ್ರಿಗೆ ನನ್ನಿಂದ ಸಹಾಯ ಆಗೋದಾದ್ರೆ ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿಪ್ಪ. ಮದ್ವೆ ಎಲ್ರ ಜೀವನದಲ್ಲೂ ಆಗತ್ತೆ, ಆದ್ರೆ ಇಂತಹ ಅವಕಾಶ ಎಲ್ರಿಗೂ ಸಿಗಲ್ಲ. ನಿಮ್ ಮಗಳ ಮೇಲೆ ನಂಬಿಕೆ ಇದ್ರೆ ಕಳಿಸ್ಕೊಡಿ. ಅಯ್ಯೋ ಮಗಳೇ, ಅದನ್ನೆಲ್ಲ ಯಾಕೆ ಹೇಳ್ತೀಯಮ್ಮ? ಜೀವನದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನಗ್ ಗೊತ್ತಿಲ್ವಾ? ಆಯ್ತು ಮಗಳೇ, ನೋಡಿಯಮ್ಮ ನಮ್ ಮಗಳೇ ಹೊರಟು ನಿಂತಿರುವಾಗ ನಮ್ದೇನು ಇಲ್ಲ. ಆದ್ರೆ ಒಂದ್ ಕಂಡೀಷನ್, ಮದುವೆಗೆ ಒಂದ್ ವಾರಕ್ ಮುಂಚೆ ನಮ್ ಮಗಳನ್ನ. ಅಯ್ಯೋ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ, ನಾನು ಖಂಡಿತವಾಗ್ಲೂ ಕಳ್ಸ್ಕೊಡ್ತೀನಿ. ನಾನು ಅನ್ಕಂಡಂಗೆ ಸಂಗೀತ ಬರೋದು, ಇಲ್ಲಿರೋದು, ಹಾಸ್ಪಿಟ್ಲು, ಆ ಪ್ಲೇಸ್ ಅನ್ನು ಅಂತೆಲ್ಲ ನಾಟಕ ಆಡಿದ್ದು ಆನಂದನ್ ಒಳ್ಳೇದಾಗ್ಲಿ ಅಂತ. ಆದ್ರೆ ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ದು ಅದಿವತ್ತು ಆಗೋಯ್ತು. ತಿಪ್ಪೇಸ ಸಂಗೀತ ಇನ್ನೊಬ್ಬರ ಮನೆ ಸೊತ್ತು ಕನಪ್ಪ, ಅವ್ಳು ನಮ್ಮ ಮನೆ ಸೊತ್ತಾಗ್ಬೇಕು ಅಂತ ನಾವು ಕನಸು ಮನಸ್ಸನ್ನು ನೆನೆಸ್ಬಾರ್ದು. ಅವ ಸಂಗೀತ ನನ್ನ ಸ್ವತ್ತು ಅಂತ ಆನಂದ್ ಅನ್ಕೊಂಬಿಟ್ಟಿದ್ದಾನೆ, ಈಗ ಅವನ್ಗೆ ಏನವ ಹೇಳ್ತೀಯ? ಜೀವನದಲ್ಲಿ ಒಂದ್ಸಲಿ ಈ ವಿಷಯದಲ್ಲಿ ಆಗ್ಲಿ ನೊಂದಿದ್ದಾನೆ ಆನಂದ್, ಇದು ಹೀಗೆ ಅಂತ ಗೊತ್ತಾದ್ರೆ ಅವನ್ ಯಾವ ತಡ್ಕೋತಾನೆ? ನೀನೇನೇನೋ ಹೇಳಿ ನನ್ನ ಎದುರಿಸ್ಬೇಡ ಕಣೋ, ಯಾವ ತಂದೆ ತಾಯಿಗೂ ಒಪ್ಕೊಳಕ್ ಆಗ್ದೆ ಇರಂತದನ್ನ ಸಂಗೀತನ್ ತಂದೆ ತಾಯಿ ಒಪ್ಕೊಂಡು ನಂಗ್ ಸಹಾಯ ಮಾಡವ್ರೆ ಕಣ. ನಿಶ್ಚಿತಾರ್ಥ ಆದ್ ಯಾವ ಹುಡುಗಿನ ಮಾಡಕ್ ಆಗದೆ ಇರೋ ಕೆಲ್ಸನ ಸಂಗೀತ ಮಾಡವಳೆ ಕಣ. ಈಗ ಅವಳ ಮದುವೆ ದಿನ ಹತ್ರ ಬಂದೈತೆ ಕಣು, ಅದಕ್ಕೆ ಅವಳವಳ ಮನೆಗೆ ವಾಪಸ್ ಹೋಗ್ಲೇಬೇಕು. ನಾನು ಅವ್ರಿಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೋಬೇಕು.